ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಅಮ್ಮನವರ ಮೇಲೆ ಒತ್ತಡವನ್ನು ತಂದಾದರೂ ಸರಿ ನನ್ನ ಕಾರ್ಯವನ್ನು ಸಾಧನೆ ಮಾಡಿಕೊಳ್ತೀನಿ. ಸುಂದರಿ ತೊಲಗದೇ ಇದ್ರೆ ಉಸಿರು ಕಟ್ಟಿಸಿ ಆದರೂ ಸರಿ ಅವಳನ್ನ ಊರಿಂದ ಹೊರಗಾಗ್ತೀನಿ. ಏನೋ ಇದು ವಿದ್ಯಾಶಂಕರ ತಂದು ಕೊಟ್ಟಿದ್ದು. ಇದನ್ನ ಇದ್ರೊಳಗೆ ಪಾಯಸನ ಮನೇಲಿ ಮಾಡಿದ್ದಂತೆ ವಿಶ್ವಾಸಕ್ಕೆ ಏನು ತಂದುಕೊಟ್ಟ ಕುಡ್ದಿದ್ದು ಆಯಿತು. ಇನ್ನೇನಾದರೂ ಪ್ರಶ್ನೆ ಇದೆಯಾ? ನನ್ನ ಪ್ರಶ್ನೆ ಉದ್ದೇಶ ಏನು ಅಂತ ನಿನಗೆ ಗೊತ್ತು. ನೀನು ವಿದ್ಯಾಶಂಕರ ಇಬ್ಬರು ಮಾತಾಡ್ತಿದ್ದನ್ನೆಲ್ಲ ನಾನು ಕೇಳಿಸ್ಕೊಂಡೆ. ಎಲ್ಲ ಗೊತ್ತಿದ್ಮೇಲೆ ಮತ್ತೆ ಪ್ರಶ್ನೆಗಳು ಯಾಕೆ? ಈ ನಡುವೆ ತುಂಬ ಪ್ರಶ್ನೆ ಕೇಳ್ತಿದ್ಯಾ ಅಂತ ಅನ್ನಿಸ್ತಿಲ್ವಾ ನಿನಗೆ? ಮನೆ ಒಳಗೆ ನನ್ನ ಕಣ್ ತಪ್ಪಿಸಿ ಓಡಾಡ್ತಿದ್ಯಾ ಈ ನಡುವೆ ಅಂತ ನಿನಗೆ ಅನ್ನಿಸ್ತಾ ಇಲ್ವಾ? ನಾನು ಯಾರ ಕಣ್ಣು ತಪ್ಪಿಸ್ತಿಲ್ಲ, ಅದರ ಅವಶ್ಯಕತೆನೂ ನನಗಿಲ್ಲ. ಇರೋದನ್ನ ನೇರವಾಗಿ ಹೇಳ್ತೀನಿ, ಕೇಳಿಸ್ಕೋ. ಇದನ್ನ ಸುಂದರಿ ಕಳಿಸಿದಾಳೆ, ಅದಕ್ಕೆ ನನ್ನ ಜೊತೆ ಇಟ್ಕೊಂಡಿದ್ದೀನಿ. ಅದು ನಿನ್ನ ತೊಳೆದಿಲ್ವೋ? ಇದನ್ನ ತೊಳೆಯೋದು ಇಲ್ಲ, ಇದರಲ್ಲಿ ಸುಂದರಿ ಬೆರಳಿನ ಗೆರೆಗಳಿದೆ, ತೊಳಿ ಕೂರ್ದಿದ್ದನ್ನ. ನಿನಗೆ ಸುಂದರಿ ಹುಚ್ಚಿಡ್ದಿದೆ, ಇದನ್ನ ಎಲ್ಲಿವರೆಗೂ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತಿದ್ಯಾ? ಅವಳು ಬಳೆ ಸದ್ದು ಈ ಮನೆಯೊಳಗೆ ನೆಲೆಸೋವರೆಗೂ. ಸಿಹಿ ತಂದರೆ ಸಂಬಂಧ ಬೆಳೆಯತ್ತಂತೆ, ಅದ್ರ ಸಂಕೇತ ಈ ಪಾಯಸ. ಇಷ್ಟರಲ್ಲಿ ಅವಳು ಮನೆಗೆ ಬರ್ತಾಳೆ, ಅಲ್ಲಿ ತನಕ ಸ್ವಲ್ಪ ತಾಳ್ಮೆ ಇರಲಿ. ಸಚಿ ನಿಂತ್ಕೊಳ್ಳೋ ನೋಡು, ಇದೆಲ್ಲ ಆಗದೇ ಇರೋ ಮಾತು. ನಿಮ್ಮ ಅಪ್ಪನಿಗೆ ಸುಂದರಿನ ಕಂಡ್ರೆ ಆಗೋದಿಲ್ಲ, ಇನ್ನು ಅವಳು ಈ ಮನೆ ಸೊಸೆ ಆಗೋಕ್ಕೆ ಸಾಧ್ಯನೇನೋ? ಒಲವು ಮೂಡಬೇಕಾಗಿರೋದು ಅವಳನ್ನ ಕೈ ಹಿಡಿಬೇಕಾಗಿರೋ ನನ್ನ ಮನಸ್ಸಲ್ಲಿ, ಅಪ್ಪನ ಮನಸ್ಸಲ್ಲ. ಆದರೆ ಅನುಮತಿ ಕೊಡಬೇಕಾಗಿರೋರು ನಿಮ್ಮ ಅಪ್ಪ ಕಣೋ. ಕೊಡ್ದಿದ್ರೆ ಈ ಮದುವೆ ಆಗಕ್ಕೆ ಸಾಧ್ಯ ಇಲ್ಲ. ನೀನು ಹಠ ಹಿಡಿದ್ರೆ ನಿಮ್ಮ ಅಪ್ಪ ನಿನ್ನನ್ನು ಮನೆಯಿಂದ ಆಚೆ ಹಾಕ್ತಾರೆ, ತಿಳ್ಕೋ. ಹೊರಗಾಕೋದಿಕ್ಕೆ ಈ ಮನೆ ಅವ್ರದ್ದಲ್ಲ, ಪಿತೃಾರ್ಜಿತ ತಾತ ಮುತ್ತ ತನ್ನ ಕಾಲದಿಂದ ಬಂದಿರೋದು, ಅದು ಅವ್ರಿಗೂ ಗೊತ್ತಿದೆ. ಈ ಮನೆಯನ್ನ ನನ್ನ ಹೊರಗೆ ಹಾಕೋದಿಲ್ಲ. ಅಂದ್ರೆ ನಿಮ್ಮ ಅಪ್ಪನ ವಿರುದ್ಧ ನಿಲ್ತೀಯ? ನಾನು ಅವ್ರ ವಿರುದ್ಧ ನಿಂತಿಲ್ಲ, ಅವರೇ ನನ್ನ ವಿರುದ್ಧ ನಿಂತರೆ ಅದು ನನಗೆ ಅನಿವಾರ್ಯ. ಯಾಕೋ ಇಷ್ಟು ನಿಷ್ಠುರದ ಮಾತಾಡ್ತಿದೀಯ ನೀನು? ನನ್ನ ಮಾತು ಕೇಳೋ, ನಿಮ್ಮ ಅಪ್ಪ ಎಂಥವ್ರು ಅಂತ ನಿಂಗೆ ಗೊತ್ತಿಲ್ಲ ಕಣೋ. ನೀನು ಹುಟ್ಟೋಕ್ಕೂ ಮುಂಚೆ ನಡೆದ ಸಂಗತಿ ಇದು. ನಿನಗೂ ಮುಂಚೆ ನನಗೆ ಇನ್ನೊಂದು ಮಗು ಹೊಟ್ಟೆಲ್ ಹುಟ್ಟಬೇಕಾಗಿತ್ತು. ಆ ಮಗು ಹುಟ್ಟಿದ್ರೆ ಅಪ್ಪನಿಗೆ ಶತ್ರು ಆಗತ್ತೆ ಅಂತ ಜ್ಯೋತಿಷರು ಹೇಳಿದ್ರು. ನಿಮ್ಮ ಅಪ್ಪನಿಗೆ ಇದೆಲ್ಲ ಸಹಿಸೋಕ್ಕಾಗಲಿಲ್ಲ ಕಣೋ. ತನ್ನ ವಿರುದ್ಧ ನಿಲ್ಲುತ್ತೆ ಅಂತ ಗೊತ್ತಾದ ತಕ್ಷಣ ಗರ್ಭದಲ್ಲೇ ಕೊಂದು ಹಾಕಿದ್ರು ಕಣೋ ನಿಮ್ಮ ಅಪ್ಪ. ನಾನು ಎಷ್ಟು ಬೇಡ್ಕೊಂಡ್ರು ಕೇಳಲಿಲ್ಲ. ಮನೇಲಿ ಒಂದು ಮಗು ಹುಟ್ಟಿದ್ರೆ ಅದನ್ನ ದೇವ್ರ ಥರ ಸ್ವಾಗತಿಸ್ತಾರೆ, ಆದರೆ ಕೊಲ್ಲೋದು ಅಂದರೆ ಅರ್ಥ ಮಾಡ್ಕೊಳ್ಳೋ. ನಿಮ್ಮ ಅಪ್ಪನಿಗೆ ಅವ್ರಿಗಿಂತ ಮುಖ್ಯವಾದವರು ಬೇರೆ ಯಾರೂ ಇಲ್ಲ. ತನ್ನ ಪ್ರಾಣಕ್ಕೆ ಅಪಾಯ ಅಂತ ಗೊತ್ತಾದ ತಕ್ಷಣ ಗರ್ಭದಲ್ಲೇ ಚಿವುಟ ಹಾಕ್ದವರು, ಇನ್ ನೀನು ಯಾವ ಲೆಕ್ಕನೋ ಅವ್ರಿಗೆ? ಗರ್ಭ ಹತ್ಯಾ ದೋಷ, ಇವರು ನಡೆದಾಡೋ ಅಮ್ಮನವರು. ಅಮ್ಮ ಗರ್ಭಕ್ಕೆ ಎದುರಿಸೋ ಶಕ್ತಿ ಇರಲಿಲ್ಲ, ಅದಕ್ಕೆ ಸತ್ತೋಯ್ತು. ಆದರೆ ನಾನು ಗರ್ಭದಲ್ಲಿಲ್ಲ, ತಲೆಯಲ್ಲಿ ಬುದ್ಧಿ ಇದೆ, ರಟ್ಟೆಯಲ್ಲಿ ಶಕ್ತಿ ಇದೆ. ನನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಈ ಸತಿ ಬಂದರೆ ಪಿತೃಹತ್ಯಾ ದೋಷ ನನಗೆ ಬರಬೇಕು. ನಿಮ್ಮ ಕೆಲಸ ಮುಗಿತ್ತು, ನೀನು ಹೊಟ್ಟೆ ಬಿಟ್ಟೆ, ಈ ಕಾಲಕ್ಕೆ ನಮ್ಮ ಕೆಲಸ ಮುಗಿಯೋದಿಲ್ಲ ಬಿಡು, ನೀನೇ ಪುಣ್ಯವಂತೆ. ನೀನು ನಾಳೆಯಿಂದ ರಂಗೋಲಿ ಹಾಕೋದನ್ನು ಕಲ್ತ್ಕೋ, ನನ್ನ ಕೆಲಸನೂ ನಿನಗೆ ಬಿಟ್ಕೊಡ್ತೀನಿ. ನಿನಗೇನಾಯ್ತು, ನನ್ನ ನೋಡಿ ಯಾಕೆ ಆ ಕಡೆ ತಿರ್ಕೋತಿದ್ಯಾ? ಏನಿಲ್ಲ, ನನ್ನ ಜೊತೆ ಮಾತಾಡಲ್ವಾ? ದಿನ ಅದೇ ಮಾತು, ಮತ್ತಿನ್ನೇನು ವಿಶೇಷ?
ನಿಜ ಹೇಳು, ಏನಾಗಿದೆ? ನಾನು ದಿನ ತರನೇ ಇದ್ದೀನಲ್ವಾ, ನನ್ಗೇನು ಆಗಿಲ್ಲ, ನಂಗೆ ಚಪ್ಪಲಿ ಕಾಯ್ಬೇಕು, ನಾನು ಬರ್ತೀನಿ. ಬಂಗಾರಿ, ನೀನು ಆತ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಏನಾಗಿದೆ ನಿನ್ಗೆ? ಯಾಕೆ ನನ್ನ ಜೊತೆ ಮಾತಾಡ್ತಿಲ್ಲ? ಮಾತಾಡ್ತಿದ್ದೀನಲ್ಲ. ನನ್ನನ್ನು ಸತಾಯಿಸ್ಬೇಡ. ನಿಂಗೆ ಅದೆಲ್ಲ ಯಾಕೆ ಬೇಕು? ನಿಮ್ಮ ಮನೆಗೆ ಹೋಗು. ಅಂದರೆ ಏನೋ ಇದೆ ಅಂತ ಆಯಿತು. ಏನಾಯ್ತು ಹೇಳು. ನಿನ್ನ ಹತ್ರ ಮಾತಾಡಬಾರ್ದಂತೆ. ಯಾವ ಪಾಳಿಗಾರ ಈ ರೂಲ್ಸ್ ಮಾಡಿದ್ದು? ಸಚ್ಚಣ್ಣ. ನಮ್ಮಿಬ್ಬರ ಮಧ್ಯೆ ಅವನದೇನಂತೆ? ಅವ್ರು ನಮ್ಮ ಒಳ್ಳೇದಕ್ಕೆ ಹೇಳಿದ್ದು. ನೀನೆಲ್ಲಾನು ಒಂದೇ ಥರ ನೋಡ್ತೀಯ, ಅದಕ್ಕೆ ನಿನ್ನ ಹತ್ರ ಏನು ಹೇಳಬಾರ್ದು. ಏನು ನಡೀತು ಹೇಳೀಗ, ಆಮೇಲೆ ಮುಂದಿನ ಮಾತು. ಎಲ್ಲ ನಿನ್ನೇ ಆಗಿದ್ದು. ನಿನ್ನ ದೇವಿನ ನಿನ್ಸ್ಕೊಂಡು ಮಾತಾಡ್ತೀಯಲ್ವಾ, ಅದಕ್ಕೆ ಶಾಸ್ತ್ರಗಳು ಸಿಟ್ಟಾಗಿದ್ದಾರೆ. ಅದು ಹಳೆ ವಿಚಾರ, ಅದಕ್ಕೂ ನೀನು ನನ್ನ ಜೊತೆ ಮಾತಾಡೋದಕ್ಕೂ ಏನು ಸಂಬಂಧ? ನಿನಗೆ ಮಾಮೂಲು, ಆದರೆ ನಾನು ನಿನ್ನ ಜೊತೆ ಮಾತಾಡಿದ್ರೆ ಅವ್ರು ನನ್ನ ಚಪ್ಪಲಿ ಕೈಯೋ ಕೆಲಸದಿಂದ ತೆಗೆದಾಕ್ತಾರಂತೆ. ಆ ಸಚ್ಚಿದಾನಂದ ಬಂದಿದ್ದೀನಲ್ಲ, ನಿಂಗೆ ಹೇಳದ್ನ? ನನಗೆ ಬುದ್ಧಿ ಹೇಳಿ ಬಡವ ಹಾಳಾಗಬೇಡ ಅಂತ ತಿಳಿಸಿ ಹೇಳಿದ್ರು. ಸಚ್ಚಣ್ಣಂಗೆ ನಮ್ಮಂಥವ್ರು ಕಂಡ್ರೆ ಕರುಣೆ. ದಟ್ಟ, ನಿನ್ನ ಮೇಲೆ ಕರುಣೆಯಿಂದ ಹೇಳಿರೋದಲ್ಲ ಕಣು ಸಚ್ಚಿದಾನಂದ, ಅವನಿಗೆ ನನ್ನ ಮೇಲೆ ಕಣ್ಣು. ನಾನು ಇನ್ನೂ ಚೆನ್ನಾಗಿದ್ದೀವಲ್ಲ, ನಮ್ಮಿಬ್ಬರ ಮಧ್ಯೆ ಪ್ರೀತಿ ಅಂತ ಹೇಳಿ ಕತೆ ಕಟ್ಟಿದ್ದಾನೆ, ನೀನು ಅದನ್ನೇ ನಂಬ್ಕೊಂಡಿದ್ಯ. ದಟ್ಟ ದಡ್ಡ, ಕಾಫಿ ತೊಳಿ. ಏನು ಇಷ್ಟೊತ್ತಿನಲ್ಲಿ? ಪಾಯಸ ಮಾಡಿದ್ನಲ್ಲ, ಹಾಲು ಉಳಿದಿತ್ತು, ಆಗಲೇ ಕುಡ್ದಿದ್ದು ತುಂಬ ತಣ್ಣಗಾಗಿತ್ತು, ಕುಡ್ದಾಗೆ ಆಗಲಿಲ್ಲ ಅಂದ್ರಲ್ಲ, ಅದಕ್ಕೆ ಬೆರೆಸ್ದೆ. ಇವತ್ತು ಪಾಯಸನೂ ಚೆನ್ನಾಗಿತ್ತು ಕಣೆ. ಎಷ್ಟು ವರ್ಷ ಆಗಿತ್ತು ನೀವು ನನ್ನ ಬಗ್ಗೆ ಒಳ್ಳೆ ಮಾತಾಡಿ. ನಿನ್ನ ಬಗ್ಗೆ ಎಲ್ಲ ಒಳ್ಳೆ ಮಾತಾಡಿದೆ, ಪಾಯಸ ಚೆನ್ನಾಗಿತ್ತು ಅಂದೆ. ಬಂದಿದ್ದ ಕಷ್ಟ ಎಲ್ಲ ಹೋಗಿ ಇಷ್ಟು ನಿರಾಳವಾಗಿರ್ತೀವಿ ಅಂತಾನೆ ಅನ್ಕೊಂಡಿರ್ಲಿಲ್ಲ. ಅಮ್ಮನವ್ರ ದಯೆ, ಬೆಟ್ಟದ ಹಾಗೆ ಬಂದ ಕಷ್ಟ ಮಂಜಿನ ಹಾಗೆ ಕರ್ಗೋಯ್ತು. ಪರದೇಶವೋ ಪರದಾಟವೋ ಅಂತ ಇನ್ನೂ ಏನೇನು ಅನುಭವಿಸ್ಬೇಕಾಗಿತ್ತೋ ಏನೋ, ಸದ್ಯ ತಪ್ಪದು ಕಣೆ. ಅಂತೂ ನಮ್ಮ ಪಾಲಿಗೆ ಶತ್ರು ಆಗಿದ್ದ ಶಾಸ್ತ್ರಿಗಳೇ ನಮಗೆ ಒಳ್ಳೇದು ಮಾಡಿದ್ದು ಆಶ್ಚರ್ಯ ಅಲ್ವಾ? ಅವಳು ಮನಸ್ಸು ಮಾಡಿದ್ರೆ ಶತ್ರು ಆಗಿದ್ದವರು ಮಿತ್ರರಾಗೋದು ಏನು ಮಹಾ? ನಿಜ, ಇಲ್ಲಾಂದ್ರೆ ನಮ್ಮನ್ನ ನೋಡಿದ್ರೆ ಉರಿದು ಬೀಳ್ತಾ ಇದ್ದಿದ್ದ ಶಾಸ್ತ್ರಿಗಳು ಮತ್ತೆ ನಮ್ಮನ್ನ ಕೆಲ್ಸಕ್ಕೆ ಕರೆದ್ರು. ವಿರೂಪಾಕ್ಷರ ಮನೆ ಹತ್ರ ನಾವು ಹೋದ್ರೆ ಒಳಗೆ ಬಾ ಅಂತ ಕರಿತಿರ್ಲಿಲ್ಲ, ಅಷ್ಟು ದುರಹಂಕಾರ ಇತ್ತು. ಇವತ್ತು ನಮ್ಮನೆಯಿಂದ ಪಾಯಸ ಅವ್ರ ಮನೆಗೆ ಹೋಗುತ್ತೆ ಅಂದರೆ ಹುಡುಗಾಟನ? ವಿದ್ಯಾಶಂಕರ ಸಚ್ಚಿಗೆ ಪಾಯಸ ಕೊಡ್ತೀನಿ ಅಂದಾಗ ಇನ್ನೇನು ಗ್ರಹಚಾರ ಕಾದಿದೆಯೋ ಅಂತಿದ್ದೆ. ಸಚ್ಚಿ, ಪಾಯಸ ಚೆನ್ನಾಗಿದೆ ಅಂತ ಕುಡಿದಂತೆ. ಹ್ಞೂ, ತಾನೇ ಪಾತ್ರೆ ತೊಳ್ಕೊಡ್ತೀನಿ ಅಂದಂತೆ. ಅವ್ರಿಗೆ ನಾವು ಯೋಗ್ಯರು ಅಂತ ಅನಿಸಿದೆ, ಇಲ್ಲಾಂದರೆ ನಮ್ಮನ್ನು ಅವ್ರ ಹತ್ರಕ್ಕೆ ಸೇರಿಸ್ಕೊತಾರ? ನಾವು ಒಂದು ತರಳೆ ತಾಪತ್ರಯಕ್ಕೂ ಹೋಗೋದಿಲ್ಲ. 20 ವರ್ಷದಿಂದ ಅವರು ನಮ್ಮನ್ನು ನೋಡಿಲ್ವಾ, ನಾವು ಎಂಥ ಜನ ಅಂತ ಅವ್ರಿಗೆ ಗೊತ್ತಿರಲ್ವಾ? ನಿಜ ಕಣೆ, ವಿರೂಪಾಕ್ಷನೇ ನಮ್ಮಗಳ ಬಗ್ಗೆ ಅವ್ರ ಮನೇಲಿ ಹೇಳಿರಬೇಕು. ಹಾಗಂತೀರಾ? ಹೌದು ಕಣೆ, ನಮ್ಮ ವಿದ್ಯಾ ತುಂಬ ಬುದ್ಧಿವಂತ. ಸಚ್ಚಿಯಣ್ಣ ಅಂತ ಹೆಂಗೆ ಮಾತಾಡ್ತಾನೆ ನೋಡು, ಅವನಿಗೆ ಯಾರ ಹತ್ರ ಹೇಗೆ ಮಾತಾಡಬೇಕು, ಹೇಗೆ ನಡ್ಕೋಬೇಕು ಅಂತ ಚೆನ್ನಾಗಿ ಗೊತ್ತಿದೆ ಕಣೆ. ಅವ್ರ ಮನೆಯವರ ಸ್ನೇಹ ಸಿಕ್ಕಿದ್ರೆ ಪೂರ್ವ ಜನ್ಮದ ಸುಕೃತ ಕಣೆ. ಅವ್ರು ನಮ್ಮನ್ನ ಸರಿ ಸಮಾನರಾಗಿ ನೋಡೋದು ಬೇಡ, ಮನುಷ್ಯರು ಅಂತ ನೋಡ್ತಾರಾ? ತಾಯಿ ಕಣ್ಬಿಟ್ಟಿದ್ದಾಳೆ, ಇನ್ನು ಮುಂದೆ ವಿರೂಪಾಕ್ಷ ಶಾಸ್ತ್ರಿಗಳು ಅವ್ರ ಮನೆಯವರು ಎಲ್ಲರೂ ನಮಗೆ ಹತ್ರ ಆಗ್ತಾರೆ ನೋಡ್ತಾ ಇರು. ಅಮ್ಮನವರ ಮೇಲೆ ಒತ್ತಡವನ್ನು ತಂದಾದರೂ ಸರಿ ನನ್ನ ಕಾರ್ಯವನ್ನು ಸಾಧನೆ ಮಾಡ್ಕೊಳ್ತೀನಿ. ಸುಂದರಿ ತೊಲಗದೇ ಇದ್ರೆ ಸುಂದರಿ ಬಾಮಗ ಇಲ್ಲಿ. ನಿನ್ನೆಮ್ಮ ಬಾಯಿಲಿ. ನೀನು PUC ಪಾಸ್ ಆಗಿದೆಯಲ್ವಾ?
ನೀನು ಇಲ್ಲಿ ಕಸ ಗುಡಿಸಿದ್ ಸಾಕು. ಇನ್ನೂ 10 ವರ್ಷ ನೀನು ಇಲ್ಲೇ ಕಸ ಗುಡಿಸಿದ್ರು ಒಂದು 50 ರೂಪಾಯಿ ಲಾಭ ಸಿಗ್ಬೋದಷ್ಟೇ. ಅದಕ್ಕಿಂತ ಹೆಚ್ಚಿಗೆ ಏನು ಇಲ್ಲ. ನಾನು ನಿನ್ನ ಹತ್ರ ಇದನ್ನೆಲ್ಲ ಯಾಕೆ ಮಾತಾಡ್ತಿದ್ದೀನಿ ಅಂತ ನಿನಗೆ ಅನ್ನಿಸ್ತಾ ಇರ್ಬೋದು ಅಲ್ಲ. ಗಾಬರಿ ಆಗ್ಬೇಡ, ನಾನು ನಿನ್ನ ಒಳ್ಳೇದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನನಗೆ ಪಟ್ಟಣದಲ್ಲಿ ಒಬ್ಬರು ಪರಿಚಯಿಸ್ತಿದ್ದಾರೆ, ಅವ್ರು ಹೇಳ್ತೀನಿ ನಿನಗೊಂದು ಒಳ್ಳೆ ಕೆಲಸ ಕೊಡಿಸ್ತಾರೆ. ನೀನು ಬುದ್ಧಿವಂತೆ ಅಂತ ನನಗೆ ಗೊತ್ತು. ಏನು ಮಾಡೋದು ಪಾಪ, ನಿಮ್ಮಪ್ಪನಿಗೆ ಬಡತನ, ಮನೆಯವರೆಲ್ಲರೂ ಸೇರಿ ದುಡಿದ್ರು ಕೂಡ ನಿಮ್ಮ ಸಂಸಾರ ನಡೆಸೋದು ಕಷ್ಟ. ನಾವು ಎಷ್ಟೇ ಕೊಟ್ಟರು ನಿಮ್ಮ ದರಿದ್ರ ತೀರೋದಿಲ್ಲ. ಅದರಿಂದ ಹೊರಗೆ ಬರಬೇಕು ಅಂದರೆ ಇರೋದು ಒಂದೇ ದಾರಿಮ್ಮ. ನೋಡಮ್ಮ, ನಾನು ಹಿರಿಯ ಅನುಭವಸ್ಥ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿನಗೆ ಒಳ್ಳೇದಾಗಲಿ ಅಂತ. ನೀನು ಪಟ್ಟಣ ಸೇರಿಕೊಂಡ್ರೆ ಬಹಳ ಒಳ್ಳೆಯದು. ನನಗೂ ನಿನಗೂ ಕೆಲವೊಂದು ಭಿನ್ನಾಭಿಪ್ರಾಯಗಳಿದೆ ನಿಜ, ಆದರೆ ಅದು ಬೇರೆ ಇದು ಬೇರೆ. ಪಾಪ ನಿಮ್ಮಪ್ಪ ಕತ್ತೆ ಚಾಕರಿ ಮಾಡ್ತಾರೆ, ಆದ್ರೇನು ಪ್ರಯೋಜನ ಹೇಳಿ? ಏನು 3 ಕಾಸಿನ ಪ್ರಯೋಜನ ಇಲ್ಲ. ನೀವೆಲ್ಲ ಮಕ್ಕಳು ಬೆಳೆದು ನಿಂತಿದ್ದೀರಿ, ಅವ್ರು ನಮ್ಮ ಮುಪ್ಪಿನಲ್ಲಿ ಚೆನ್ನಾಗಿ ನೋಡ್ಕೋಬೇಕಲ್ವ? ಚೆನ್ನಾಗಿ ನೋಡ್ಕೋಬೇಕು ಅಂದರೆ ದುಡಿಮೆ ಚೆನ್ನಾಗಿ ಮಾಡಬೇಕು, ಆಗಲೇ ತಾನೇ ಅದು ಸಾಧ್ಯ. ಪಟ್ಟಣದಲ್ಲಿ ಪಟ್ಟಣ ಚಟ್ಟಿ ಅಂತ ನನ್ನ ಸ್ನೇಹಿತ ಒಬ್ಬ ಇದ್ದಾನೆ, ಅವನಿಗೆ ನಿನ್ನ ವಿಷಯ ಎಲ್ಲ ಹೇಳಿದ್ದೀನಿ, ಅವನ ಹತ್ರ ಕೆಲಸಕ್ಕೆ ಸೇರ್ಕೋ. ಮುಂದೆ ಬಾ. ಏನಮ್ಮ ಹೋಗ್ತೀಯಾ ಹೇಗೆ? ಹೋಗ್ತೀನಿ. ಹಾಂ, ನಿಮ್ಮಪ್ಪನ ನನ್ನ ಹತ್ರ ಕಳಿಸ್ಕೊಡು, ನಾನು ಒಂದು ಪತ್ರ ಕೊಡ್ತೀನಿ, ಅದನ್ನು ಪಟ್ಟಣ ಚಟ್ಟಿಯವ್ರಿಗೆ ಕೊಡಲಿ, ಅವರು ನಿನಗೆ ಕೆಲಸ ಕೊಡ್ತಾರೆ, ಆಗಲಾದರೂ ನಿಮ್ಮ ಸಂಸಾರ ದರಿದ್ರ ತೀರುತ್ತೆ ಏನೋ ನೋಡೋಣ. ಮಗ ಏನು ಯೋಚನೆ ಮಾಡ್ತಿದೀಯೋ? ಅಮ್ಮ ಪ್ರೀತಿ ಅಂದರೆ ನಿನಗೆ ಗೊತ್ತಾ? ಗೊತ್ತು, ಅದೇನು ದೊಡ್ಡ ವಿಚಾರನಾ? ಹಾಗಾದ್ರೆ ಹೇಳು ಪ್ರೀತಿ ಅಂದ್ರೇನು? ಈಗ ಒಬ್ರಿಗೆ ಇನ್ನೊಬ್ರು ಕಂಡ್ರೆ ಇಷ್ಟ ಆಗತ್ತಲ್ಲ, ಅದೇ ಪ್ರೀತಿ ಅಂದರೆ. ಇಷ್ಟ ಆಗೋದು ಅಂದರೆ? ನೋಡ್ ಮಗ, ಈಗ ನಿನ್ನ ಕಂಡ್ರೆ ನನಗಿಷ್ಟ, ನಿನ್ನನ್ನು ಬಿಟ್ಟು ನಾನು ಊಟ ಮಾಡಲ್ಲ, ನೀನು ಬರೋ ತಡ ಆದರೆ ನಾ ಮನೆ ಒಳಗಡೆ ಇರೋಕ್ಕಾಗಲ್ಲ, ನಿನಗೂ ಹಾಗೆ ಆಗತ್ತೆ ತಾನೇ? ಅದನ್ನೇ ಪ್ರೀತಿ ಅನ್ನೋದು. ನಮ್ಮಲ್ಲಿ ಇನ್ನೊಬ್ಬರಿಗೆ ಪ್ರೀತಿ ಇದೆ ಅಂತ ತಿಳ್ಕೊಳ್ಳೋದು ಹೇಗಮ್ಮ? ಅದರಲ್ಲೇನಿದೆ, ನಾವು ಏನೇ ತಪ್ಪು ಮಾಡಿದ್ರು ಅವ್ರು ನಮ್ಮ ಜೊತೆ ನಗ್ನಗ್ತಾ ಇರ್ತಾರೆ, ಅವ್ರ ಮನಸ್ಸಿನಲ್ಲಿರೋದೆಲ್ಲ ನಮ್ಮ ಜೊತೆ ಹೇಳ್ಕೊತಾರೆ, ಅವ್ರ ಕಷ್ಟದಲ್ಲಿ ನಮ್ಮನ್ನು ನೆನೆಸ್ಕೋತಾರೆ. ಹೀಗೆಲ್ಲ ಆದರೆ ಅವ್ರಿಗೆ ನಮ್ಮ ಕಂಡ್ರೆ ಪ್ರೀತಿ ಇದೆ ಅಂತ ಅರ್ಥ. ಏನಾಯ್ತು, ಆಕಾಶನೇ ತನ್ನ ಮೇಲೆ ಬಿದ್ದೋಣ ಕೂತಿದ್ಯಾ? ಇವತ್ತೊಂದು ವಿಶೇಷ ಆಯ್ತು ಕಣೋ. ಏನಾಯ್ತು? ಇವತ್ತು ಕೆಲಸದಿಂದ ಬರ್ತಿದ್ನ, ಎದುರುಗ್ ಶಾಸ್ತ್ರಿಗಳು ಸಿಕ್ಕಿದ್ರು, ಇನ್ನೇನು ಕಿರಿಕಿರಿನೋ ಅಂತ ಅನ್ಕೊಳ್ತಿದ್ದೆ, ಅಷ್ಟರಲ್ಲಿ ಅವರೇ ನನ್ನ ಹತ್ರ ಕರೆದು ಎಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು ಗೊತ್ತಾ? ಯಾರು? ಶಾಸ್ತ್ರಿಗಳ? ಪರವಾಗಿಲ್ಲ ಕಣೆ, ನಾನು ಗಮನಿಸ್ತಾ ಇದ್ದೀನಿ ಅವ್ರು ಮೊದಲನಾಗಿಲ್ಲ, ಏನೋ ಒಂಥರ ಇರ್ತಾರೆ. ಅವ್ರು ಮನೇಲಿದಾರಲ್ಲ ಮುದುಕರು, ಅವ್ರನ್ನ ಬಿಟ್ಟರೆ ಬೇರೆ ಯಾರನ್ನು ಮಾತಾಡ್ಸಲ್ಲ, ಏನೋ ಯೋಚನೆ ಮಾಡ್ತಾ ಇರ್ತಾರೆ. ಅವ್ರಿಗೇನೆ ತುಂಬ ದುಡ್ಡಿದೆ, ಆದರೂ ಸದಾ ಕೊರಕ್ತಾನೆ ಇರ್ತಾರೆ, ನಮ್ಮಷ್ಟು ನೆಮ್ಮದಿಲ್ಲ ಗೊತ್ತಾ? ಅವ್ರಿಗೇನು ಕಷ್ಟನೋ ನನಗೇನು ಗೊತ್ತು, ಆದರೆ ಅಷ್ಟು ಪ್ರೀತಿಯಿಂದ ಮಾತಾಡ್ಸೋದಲ್ಲದೆ ಪಟ್ಟಣದಲ್ಲಿ ಕೆಲಸ ಕೊಡಿಸ್ತೀನಿ ಅಂದರು ನನಗೆ. ಹೌದಾ? ಇಲ್ಲೇ ಇದ್ರೆ ಜೀವನಕ್ಕೆ ಬಿಟ್ಟು ಬೇರೆ ಏನೂ ಮಾಡ್ಕೊಳಕ್ಕಾಗಲ್ಲ, ಪಟ್ಟದಲ್ಲಿ ನನ್ನ ಸ್ನೇಹಿತರಿದ್ದಾರೆ ತುಂಬ ಒಳ್ಳೆ ಜನ ಅಂತ ಅಪ್ಪ ಅವಾಗವಾಗ ಬಿಡಿಸಿ ಬಿಡಿಸಿ ನಮ್ಗೆ ಹೇಳ್ತಿರಲ್ವಾ, ಹಾಗೆ ಹೇಳಿದ್ರು ಗೊತ್ತಾ? ನಿನಗೆ ಕೆಲಸನ ಈಗ ಯಾಕೆ ಅದೆಲ್ಲ? ನಾನೇನು ಅವ್ರನ್ನ ಕೇಳಕ್ಕೆ ಹೋಗಿದ್ನ, ಅವರೇ ನಾನು ಕರೆದು ಕೇಳಿದ್ರು, ನಂಗೆ ಸರಿ ಅನ್ನಿಸ್ತು.
ಆದರೆ ಅವ್ರ ಜೊತೆ ಮಾತಾಡಿದ್ಮೇಲೆ ಈ ಮನುಷ್ಯನ ತಪ್ಪಾಗಿ ತಿಳ್ಕೊಂಡೇನೋ ಅನ್ನಿಸ್ತು, ಅದಕ್ಕೆ ಕೇಳ್ದೆ. ಅಕ್ಕ, ನೀನು ಯಾವಾಗಲೂ ಹೀಗೆ ತಾನೆ ಒಬ್ಬರ ಹತ್ರನೂ ನೆಟ್ಟಿಗೆ ಮಾತಾಡಲ್ಲ, ಸದಾ ತಕರಾರು ಎತ್ತಾನೆ ಇರ್ತೀಯ. ಇಷ್ಟು ದಿವಸ ಶಾಸ್ತ್ರಿಗಳ ಮೇಲೆ ಎಗರಾಡ್ತಿದ್ದೆ. ಹಾಗಲ್ವೋ, ಅವ್ರು ನಮ್ಮನ್ನು ಕೊಂಡ್ರೆ ವಿಚಿತ್ರವಾಗಿ ಆಡೋರು. ಅಕ್ಕ, ಅವರೆಲ್ಲಿ ನಾವೆಲ್ಲಿ, ಅವ್ರ ಯೋಗ್ಯತೆ ದೊಡ್ಡದು, ನಾವು ಹೊಟ್ಟೆ ಪಾಡಿಗಾಗಿ ಬದುಕೋ ಜನ. ಅವ್ರ ಹತ್ರ ದುಡ್ಡಿದ್ದಾಗ ಅಹಂಕಾರದಿಂದ ನಡ್ಕೊಳ್ಳೋದಿದ್ರೆ ಅವ್ರ ಬೆಲೆ ಕಡಿಮೆ ಆಗುತ್ತೆ. ಅವ್ರು ಹಾಗೆ ಇರಬೇಕು, ನಾವು ಹೀಗೆ ಇರಬೇಕು. ಜನ ತಪ್ಪಾಗಿ ತಿಳ್ಕೊತೀವಿ ಅಂತ ಅನ್ನಿಸ್ತು, ಅದಕ್ಕೆ ಕೇಳ್ದೆ. ಸದ್ಯ ನಿನಗೆ ಜ್ಞಾನೋದಯ ಆಯ್ತಲ್ಲ, ಜೈ ತ್ರಿಪುರ ಸುಂದರಿ. ಅವ್ರು ಹೇಳ್ದಂಗೆ ನನ್ನ ಕೆಲ್ಸಕ್ಕೆ ಸೇರಿದ್ರೆ ನಮ್ಗೆ ಒಳ್ಳೇದಾಗುತ್ತಲ್ವೇನೋ? ಅಯ್ಯೋ ಸುಮ್ಮನಿರೆ, ಈಗ ತಾನೇ ಊರು ಬಿಡಬೇಕೋ ಇಲ್ಲೇ ಇರಬೇಕೋ ಅಂತ ಪರದಾಡಿದ್ದೆಲ್ಲ ಮುಗಿದಿದೆ, ನೀನು ಮತ್ತೆ ಅದನ್ನೇ ಶುರು ಮಾಡಬೇಡ. ಆದರೆ ನಂಗೆ ಅವ್ರು ಹೇಳಿದೆ ಸರಿ ಅಂತ ಅನ್ನಿಸ್ತಿದೆ. ಹ್ಞೂ, ನಿನಗೆ ಯಾವ್ದು ಬೇಕೋ ಅದು ಸರಿ ಅನ್ಸಲ್ಲ, ಬೇಡೋ ಅದೆಲ್ಲ ಸರಿ ಅನ್ಸುತ್ತೆ. ಈಗ ನಾನು ಏನು ಮಾಡಬೇಕಿತ್ತು? ಅಕ್ಕ, ನಮ್ಮ ಕಷ್ಟ ಕಳೆದಿದ್ದು ಸಚ್ಚಿ ಅಣ್ಣನಿಂದ, ನೀನು ಅವ್ರಿಗೊಂದು ಕೃತಜ್ಞತೆ ಸಲ್ಲಿಸ್ಬೇಕಲ್ವಾ? ನನಗೇನು ತಲೆ ಕೆಟ್ಟಿದ್ಯಾ? ನಾನೇಕೋ ಥ್ಯಾಂಕ್ಸ್ ಹೇಳಿ, ಅಪ್ಪನ ಮೇಲೆ ಬಂದೆ ದಪ್ಪಾದ ಅವನಿಂದ ಕಲಿತು ಅಂತ ನೀನು ಅನ್ಕೊಂಡಿದ್ಯಾ? ಬೇಕಿದ್ರೆ ನೀನೇ ಒಂದು ಬಕೆಟ್ ಪಾಯಸದ ಜೊತೆ ಅವ್ನಿಗೆ ಥ್ಯಾಂಕ್ಸ್ ಹೇಳ್ಬಿಡ್ಬಾ, ನನಗೂ ಇದಕ್ಕೂ ಸಂಬಂಧ ಇಲ್ಲ. ಅಕ್ಕ, ಆದರೆ ನಾನು ನಿನ್ನ ಸಚ್ಚಿ ಅಣ್ಣಂಗೆ ಭೇಟಿ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ನಾನು ಅವನ್ನ ಭೇಟಿ ಮಾಡೋದ? ಒಂದು ಥ್ಯಾಂಕ್ಸ್ ಹೇಳೋದ್ರಲ್ಲಿ ತಪ್ಪೇನಿದೆ ಅಕ್ಕ? ನನಗೆ ಅಗತ್ಯ ಹೇಳಿಲ್ವಾ ಅವ್ನ ನೋಟ ಸರಿ ಇಲ್ಲ ಅಂತ, ಅದಕ್ಕೆ ಅವನ್ನ ದೂರ ಇಟ್ಟಿರೋದು. ಅಕ್ಕ, ಈಗ ತಾನೇ ಶಾಸ್ತ್ರಿಗಳ ಬಗ್ಗೆ ಮಾತಾಡ್ತಾ ನಾನು ಅವ್ರನ್ನ ತಪ್ಪು ತಿಳ್ಕೊಂಡಿದ್ದೆ ಅಂತ ಹೇಳಿದೆ, ಹಾಗೆ ಸಚ್ಚಿ ಅಣ್ಣನ ಬಗ್ಗೆನೂ ತಪ್ಪು ತಿಳ್ಕೊಂಡಿರ್ಬೋದಲ್ವಾ? ಹೋಗೋ, ಅವನ ಹತ್ರ ಮಾತಾಡೋಕ್ಕೇನೋ ಇದೆ. ಸತ್ಯಾ, ನಿನ್ನ ಬುದ್ಧಿನೂ ಇಲ್ಲ, ಸ್ವಾಭಿಮಾನನೂ ಇಲ್ಲ, ಅವನು ಕೇಳ್ದಂತ ಹೇಗೆ ಒಪ್ಕೊಂಡು ಬಂದಿದ್ಯಾ? ನಾನು ಬರಲ್ಲ. ಅಲ್ವೇ, ನಾನು ಜೊತೇಲಿ ಇರ್ತೀನಲ್ಲೇ, ನಮ್ಗೆ ಉಪಕಾರ ಮಾಡಿದವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಿದ್ರೆ ಕಳ್ಕೊಳ್ಳೋದೇನಿದೆ ಹೇಳು? ನೀನು ಬರ್ಲಾಗಲ್ಲ ಬಿಡು, ಅಲ್ಲಿ ಪಟ್ಟಣದಲ್ಲೆಲ್ಲೋ ಕೆಲಸ ಮಾಡ್ತೀನಿ ಅಂತೀಯ. ಚಿಕ್ಕ ವಯಸ್ಸಿಂದ ನೋಡಿ ಸಚ್ಚಿ ಅಣ್ಣನೇ ಮಾತಾಡ್ಸೋಕೆ ಭಯ ಪಡ್ತೀಯ, ಅದು ನನ್ನ ಜೊತೇಲಿ ಇರೋವಾಗ ಇನ್ನು ಅಲ್ಲೆಲ್ಲೋ ಅಪರಿಚಿತರ ಮಧ್ಯೆ ಹೇಗೆ ಕೆಲಸ ಮಾಡ್ತೀಯ? ಸುಂದ್ರಿ, ನಿನ್ನೆ ಕೇಳ್ತಿರೋದು. ಸರಿ ಆಯ್ತು, ಒಂದ್ಸಲ ಕೈ ಮುಗಿದು ಬಂದ್ರೆ ಆಗುತ್ತಲ್ಲ, ನಿಮ್ಮ ಸಚ್ಚಿ ಅಣ್ಣಂಗೆ ಬರ್ತೀನಿ. ಬುದ್ಧಿ ಇದೆಯೇನೋ ನಿನಗೆ, ಅವ್ರು ನಮ್ಗೆ ಉಪಕಾರ ಮಾಡಿದ್ದಾರೆ ಅನ್ನೋದು ನಿನ್ನ ನಂಬಿಕೆ, ಕೃತಜ್ಞತೆ ಸಲ್ಲಿಸ್ಬೇಕು, ಒಪ್ತೀನಿ. ಅದಕ್ಕೆ ಇಲ್ಲಿವರೆಗೂ ಬರಬೇಕಾ? ಅವ್ರ ಮನೆಗೆ ಹೋಗಿ ಹೇಳ್ಬೋದಿತ್ತಲ್ಲ. ಅವಿವೇಕಿ ಕಾಣೋ ನಿನಗೆ, ಬಂದು ತಿಳಿಯಲ್ಲ. ಇದರಲ್ಲಿ ಅವನದೇನು ತಪ್ಪಿಲ್ಲ, ನಾನೇ ಇಲ್ಲಿ ಕರ್ಕೊಂಬರಕ್ಕೆ ಹೇಳಿದ್ದು. ನಾವು ಇಲ್ಲಿವರೆಗೂ ಬರೋ ಅವಶ್ಯಕತೆ ಇರಲಿಲ್ಲ. ಆದರೆ ನಮ್ಮ ಮನೆಯಲ್ಲಿ ಜನ ಸರಿ ಇಲ್ಲ, ಬಡವರು ಶ್ರೀಮಂತರು ಅಂತ ಭೇದ ಭಾವ ಮಾಡ್ತಾರೆ, ಅದಕ್ಕೆ ಇಲ್ಲಿ ಕರ್ಕೊಂಬರಕ್ಕೆ ಹೇಳಿದೆ. ನಿಮ್ಮಿಂದ ನಮಗೆ ತುಂಬ ಉಪಕಾರ ಆಗಿದೆ, ನಾವು ಈ ಊರು ಬಿಡದೇ ಇರೋ ಹಾಗೆ ಮಾಡಿ ನಮಗೆ ಬಂದಿದ್ದ ಕಷ್ಟನ ಕಳೆದಿದ್ದೀರಾ, ಅದಕ್ಕೆ ನಿಮಗೆ ಕೃತಜ್ಞತೆ ಸಲ್ಲಿಸ್ತೀನಿ. ನೀವು ಅವತ್ತು ಆ ಮಾತು ನಿಮ್ಮ ತಂದೆ ಹತ್ರ ಹೇಳದೆ ಹೋಗಿದ್ದಿದ್ರೆ ನಮ್ಮ ಅಪ್ಪನ ಮೇಲೆ ಬಂದಿದ್ದ ಅಪವಾದ ಇವತ್ತು ಹೋಗ್ತಿರ್ಲಿಲ್ಲ. ತುಂಬ ಧನ್ಯವಾದಗಳು, ಬರೋ ಹೋಗೋಣ. ನಮ್ಮಪ್ಪನಿಗೆ ನಿನ್ನ ಮೇಲೆ ತುಂಬ ಸಿಟ್ಟಿತ್ತು, ಅವ್ರನ್ನ ಒಪ್ಪಿಸೋ ಅಷ್ಟೊತ್ತಿಗೆ ಸಾಕು ಸಾಕಾಗೋಯ್ತು, ಕಡೆಗೆ ಅವ್ರ ನಿಸ್ತೂರನ್ನು ಕಟ್ಕೋಬೇಕಾಯ್ತು. ನಮ್ಮಿಂದ ನಿಮಗೆ ತುಂಬ ತೊಂದರೆ ಆಗಿದೆ, ದಯವಿಟ್ಟು ಕ್ಷಮಿಸಿ, ನಿಮ್ಮ ಉಪಕಾರ ನಾವು ಯಾವತ್ತೂ ಮರೆಯಲ್ಲ, ಬರ್ತೀನಿ. ಯಾಕೆ ಸುಂದ್ರಿ ಹೀಗೆ ಹೊರ್ನೋಳ್ ಥರ ನಡ್ಕೋತೀಯ? ಚಿಕ್ಕವರಾಗಿದ್ದಾಗ ನಾವು ಹೇಗೆಲ್ಲ ಆಟ ಆಡ್ತಿದ್ವಿ, ದೊಡ್ಡವರೇ ಆಗ್ಬರ್ತಿತ್ತಲ್ವಾ ನಾವು? ವಿದ್ಯಾ, ಕಾರಲ್ಲಿ ಒಂಚೂರು ನೀರಿದೆ ತಗೊಂಡ್ ಬಾ. ಇರು, ನಾನು ಒಬ್ಳೆ ಆಗ್ಬಿಡ್ತೀನಿ, ನಾನು ಬರ್ತೀನಿ. ಒಬ್ಳೆ ಯಾಕೆ ಆಗ್ತೀಯ, ನಾನು ಇದೀನಲ್ಲ. ಏ, ನಾನು ಬರ್ತೀನಿ ಇರೋ. ವಿದ್ಯಾ, ನೀರು. ವಿದ್ಯಾ, ನೀನ್ ಯಾಕೆ ನನ್ನ ಜೊತೆ ಮಾತಾಡ್ತಿಲ್ಲ? ಸರಿ, ಇಲ್ಲೇ ಸ್ವಲ್ಪ ದೂರ ನಡ್ಕೊಂಡೋದ್ರೆ ಜರಿ ಇದೆ, ನಾವಲ್ಲಿಗೆ ಹೋಗೋಣ. ಇಲ್ಲ, ಅಪ್ಪ ಕಾಯ್ತಿರ್ತಾರೆ. ಸುಂದ್ರಿ ನಿಂತ್ಕೋ, ಸುಂದ್ರಿ ಒಂದ್ ನಿಮಿಷ ನಿಂತ್ಕೋ, ಸುಂದ್ರಿ ನಿಂತ್ಕೋ, ಒಂದ್ ನಿಮಿಷ ನಿಂತ್ಕೋ, ಸುಂದ್ರಿ ನಿಂತ್ಕೋ, ಸುಂದ್ರಿ ಒಂದ್ ನಿಮಿಷ ನಿಂತ್ಕೋ, ಸುಂದ್ರಿ. ಸಚ್ಚಣ್ಣ, ಸುಂದ್ರಿ ದೇವಸ್ಥಾನದಲ್ಲಿ ಚಪ್ಪಲಿ ಬಿಟ್ಕೊಂಡ್ಬಿಟ್ಟಿದ್ಲು.
ನಾನು ಕರೆದೆ, ಅವ್ರು ನಿಂತ್ಕೊಂಡಿಲ್ಲ. ಕೊಡೋಣ ಅಂತ ಬಂದೆ, ಅಷ್ಟೊತ್ತಿಗಾಗಲೇ ಮುಳ್ಳು ಚುಚ್ಕೊಬಿಟ್ಟಿತ್ತು. ಬಾರೋ ಬಂಗಾರಿ, ಹೋಗೋಣ, ಅಪ್ಪ ಕಾಯ್ತಿರ್ತಾರೆ. ನೋವಾಯ್ತೇನೆ? ಏನಿಲ್ಲ, ಬಾರೋ. ನೀರು ಅಣ್ಣ.